ಮಾಡಿದಾಗ ನಮ್ಮ ಸಂಘಟನೆ ಕೂಡ ಮಾಡಬೇಕು ಅನ್ನೋ ಚಿಂತೆ ಬಂದಾಗ ಪ್ರಯತ್ನವನ್ನು ಪ್ರಾರಂಭ ಮಾಡಿದಾಗ ವಿವಿಧ ರಾಜ್ಯಗಳಲ್ಲಿ ಬೇರೆ ಬೇರೆ ಹೆಸರಲ್ಲಿ ಕರೆಯಲ್ಪಡ್ತಕ್ಕಂಥ ಮೂಲ ನಿವಾಸಿಗಳು ಕುರುಬರನ್ನು ಕಂಡುಬಂದರು. ಇದರ ಸುಮಾರು ಸಂಖ್ಯೆ ಕೂಡ 13-14 ಲಕ್ಷ ಕೋಟಿ ಅನ್ನೋದು ಕೂಡ ನಮ್ಗೆ ಗೊತ್ತಾಯಿತು. ಆ ದೃಷ್ಟಿಯಿಂದ ಹಿಂದೆ ಪಾಲ್ ಮಹಾಸಭಾ ಅಂತಕ್ಕಂಥ ಸಂಘಟನೆ, ಕುರುಬ ಸಂಘಟನೆ ಇಂಥವೆಲ್ಲ ಇದ್ದವು, ಇವುಗಳನ್ನೆಲ್ಲ ಒಗ್ಗೂಡಿಸಿ ಶೆಪರ್ಡ್ ಅನ್ನೋ ಹೆಸರಿನಲ್ಲಿ, ಶೆಪರ್ಡ್ ಅಂದ ತಕ್ಷಣ ಎಲ್ಲರೂ ಕೂಡ ಅದಕ್ಕೆ ಸ್ಪಂದಿಸಿದ್ರು. ನಾವು ಅಖಿಲ ಭಾರತ ಮಟ್ಟದಲ್ಲಿ ಸಭೆ ಮಾಡಿ ಅದನ್ನು ಅಕ್ಸೆಪ್ಟ್ ಮಾಡಿದ್ಮೇಲೆ 14ರಲ್ಲಿ ಗಾಂಧಿ ಜಯಂತಿ ದಿವಸ ಇದನ್ನು ಪ್ರಾರಂಭ ಮಾಡಿದ್ವಿ. ಇವತ್ತು ಅದು ಬೃಹದಾಕಾರವಾಗಿ ಬೆಳೀತಾ ಇದೆ, ಎಲ್ಲ ರಾಜ್ಯದಲ್ಲೂ ಸಂಘಟನೆ ಇದೆ. ನಾವು 10-12 ರಾಜ್ಯಗಳಲ್ಲಿ ಸಂಘಟನೆಗಳು ಮಾಡಿದ್ದೇವೆ. ಅಲ್ಲೆಲ್ಲ ಸಂಘಟನೆಯ ಮೂಲಕ ಇವತ್ತು ನಮ್ಮ ಸಮಾಜ ಒಗ್ಗಟ್ಟನ್ನು ಕಾಣ್ತಾ ಇದ್ದೇವೆ. ಕೆಲವು ಕಡೆ ರಾಜಕೀಯ ಪ್ರಾತಿನಿಧ್ಯನೂ ಕೂಡ ಸಿಗ್ತಾ ಇದೆ. ಆ ದೃಷ್ಟಿಯಲ್ಲಿ ಅವರೆಲ್ಲ ಹೆಗ್ಗಳಿಕೆ ಏನಪ್ಪ ಅಂದರೆ ಕರ್ನಾಟಕ ಮುಂಚೂಣಿಯಲ್ಲಿದೆ. ಬರೀ ರಾಜಕೀಯ ಅಲ್ಲ, ಶಿಕ್ಷಣ ಕ್ಷೇತ್ರ ಎಲ್ಲ ಕ್ಷೇತ್ರದಲ್ಲೂ ಕರ್ನಾಟಕ ಮುಂಚೂಣಿಯಲ್ಲಿದೆ. ಅದರಲ್ಲೂ 2 ಬಾರಿ ಮುಖ್ಯಮಂತ್ರಿ ಆದಂಥ ಸಿದ್ದರಾಮಯ್ಯನವ್ರಿಗೆ ನಾವು ಸನ್ಮಾನ ಮಾಡಬೇಕು ಅಂತ ಕೇಳಿಕೊಂಡಾಗ ಅದು ತಾಕತ್ತಾಳೆಯ 9ನೇ ಸಮಾವೇಶ ಶೆಪರ್ಡ್ ಇಂಡಿಯಾದು ನಾವು ಎಲ್ಲ ಕಡೆ ಮಾಡ್ಕೊಂಡು ಬಂದಾಗ 9ನೇ ನಮಗೆ ಬಂತು. ಅದು ಮತ್ತು ಸಿದ್ದರಾಮಯ್ಯನವ್ರ 2ನೇ ಮುಖ್ಯಮಂತ್ರಿ ಸ್ಥಾನ ಒಟ್ಟಿಗೆ ಆಗಿದ್ದರಿಂದ ಬೆಳಗಾಮನ್ನು ಆಯ್ಕೆ ಮಾಡಿ ಬೆಳಗಾಂನಲ್ಲಿ 3ನೇ ತಾರೀಕು ಅಲ್ಲಿಯ ಸ್ಟೇಡಿಯಂನಲ್ಲಿ 11 ಗಂಟೆಗೆ ಅಖಿಲ ಭಾರತ ಸನ್ಮಾನವನ್ನು ಸಿದ್ದರಾಮಯ್ಯನವ್ರಿಗೆ ಮಾಡ್ತಾ ಇದ್ದೀವಿ. ಇದಕ್ಕೆ ವಿವಿಧ ರಾಜ್ಯಗಳ ಕೇಂದ್ರ ಸರ್ಕಾರದ ಮಂತ್ರಿವರ್ಯರು, MPಗಳು, MLAಗಳು ಮತ್ತಿತರ ಪ್ರಮುಖ ಮುಖಂಡರುಗಳು, ಗವರ್ನರ್ ಎಲ್ಲರೂ ಬರ್ತಾಯಿದ್ದಾರೆ. ಇದು ಒಂದು ಹೆಮ್ಮೆಯ ವಿಷಯ. ಇದು ಅಲ್ಲದೆ ಈ ಸಮಾಜಕ್ಕೆ ಬೇರೆ ಬೇರೆ ರಾಜ್ಯಗಳಲ್ಲಿ ಆಗಬೇಕಾದಂಥ ಬೆಳವಣಿಗೆಗೆ, ಅದರ ಏಳಿಗೆಗೆ ಕೆಲವು ರೆಸೊಲ್ಯೂಷನ್ ಕೂಡ ಮಾಡ್ತಾ ಇದ್ದೇವೆ. ಮತ್ತು ಕರ್ನಾಟಕದ ಬಹುದಿನದ ಬೇಡಿಕೆ ಎಷ್ಟು ಏನಾಗಬೇಕು ಅನ್ನೋದಿದೆ, ಅದು ಕೂಡ ಇವತ್ತು ನಮ್ಮ ರಾಜ್ಯದಿಂದ ಕೇಂದ್ರ ಸರ್ಕಾರಕ್ಕೆ ಹೋಗಿರೋದ್ರಿಂದ ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ಹಾಕ್ತೇವೆ. ಮತ್ತು ಮಹಿಳಾ ಮೀಸಲಾತಿ, ಇವತ್ತು 52% ಇರ್ತಕ್ಕಂಥ ಬ್ಯಾಕ್ವರ್ಡ್ ಕ್ಲಾಸ್ಗೆ ಮಹಿಳೆಯರಿಗೆ ಆದ್ಯತೆ ಸಿಗದಿದ್ರೆ, OBCಲಿ ಸಿಗದೇ ಇದ್ದರೆ ನಾವು ಮಹಿಳಾ ಮೀಸಲಾತಿಯಿಂದ ಸ್ವಾಗತಿಸ್ತೇವೆ. ಅದರ ಜೊತೆ ಜೊತೆಗೆ ನಮಗೆ ಇಂಟರ್ನಲ್ ರಿಸರ್ವೇಷನ್, OBCಗೂ ಸಿಗದೇ ಇದ್ದರೆ ಸಮಪಾಲು ಆಗಲ್ಲ. ಅದರಿಂದ ಅದನ್ನು ಒತ್ತಾಯ ಮಾಡ್ತಕ್ಕಂಥ ಇನ್ನೂ ಅನೇಕ ಸಮಾಜದ ಏಳಿಗೆಗೆ ಬೇಕಾದಂಥ ರೆಸೊಲ್ಯೂಷನ್ಗಳು ಮುನ್ನೆ ಮಾಡ್ತಾ ಇದ್ದೀವಿ. ಪಕ್ಷಾತೀತವಾಗಿದೆ. ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ 3-4 ಲಕ್ಷ ಸೇರುವಂಥದ್ದು. ನಾವು ಇಡೀ ರಾಜ್ಯ ಸುತ್ತಿದ್ದೇವೆ. ಬೆಳಗಾವಿ ಈಗ ಈ ರಾಜ್ಯದಲ್ಲಿ ಅತಿ ಹೆಚ್ಚು ಸಮಾಜ ಇರ್ತಕ್ಕಂಥ ಜಾಗ ಅಂತ ಹೇಳಿದ್ರೆ ಅದು ಬಾಗಲಕೋಟೆ, ಬಿಜಾಪುರ, ಧಾರವಾಡ ಮತ್ತು ಬೆಳಗಾವಿ. ಅದಕ್ಕೆ ಅದೇ ಕಿತ್ತೂರು ಕರ್ನಾಟಕ ಮತ್ತು ಮುಂಬೈ ಆ ಜಾಗದಲ್ಲಿ ಮಾಡುವಂಥ ತೀರ್ಮಾನ ಮಾಡಿದ್ದೇವೆ. ಮತ್ತು ರಾಜ್ಯಾದ್ಯಂತ ಪ್ರಸಾರ ಮಾಡಿದ ನಾವು ಪ್ರವಾಸ ಮಾಡಿರೋದ್ರಿಂದ ಎಲ್ಲ ಕಡೆಯಿಂದ ಜನ ಬರ್ತಾರೆ. ಇದೊಂದು ದೊಡ್ಡ ಒಂದು ಸಮಾವೇಶವಾಗಿ ಏರ್ಪಾಡು.